ಆಮ್ಲೆಟು 15 ಪೈಸೆ ಆಯಿತು, 15 ಪೈಸೆ ಆಯಿತು ಆಮ್ಲೆಟ್. ನಾ 10 ಪೈಸೆಗೆ ಮೊಟ್ಟೆ ತಗೊಬಂದು 15 ಪೈಸೆ ಹಾಕಿ ಈರುಳ್ಳಿ ಗೀರುಳ್ಳಿ ಎಲ್ಲ ಹಾಕಿ ಮಾಡಿ ಕೊಡ್ತಾಯಿದ್ವಿ. ನಾನು ಸಂಪಾದನೆ ಏನು ಮಾಡಲಿಲ್ಲ, ಜನರು ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಒಳ್ಳೆ ಎಗ್ ರೈಸ್ ಎಲ್ಲಿ ಸಿಗುತ್ತೆ, ಮತ್ತು ಆಮ್ಲೆಟು ಬಾಯ್ಲ್ಡ್ ಎಗ್ಗು ಟೇಸ್ಟ್ ಮಾಡಬೇಕು ಅಂತ ಹೋಗ್ತಾನೇ ಇರ್ತೀವಿ. ಬಟ್ ನಾನು ಆರ್ಯನ್ ಅವ್ರನ್ನ ಕೇಳಿದಾಗ, ಸರ್ ಬೊಬ್ಬಡಾಗಿರೋಂಥ ಮೊಟ್ಟೆ ದೋಸೆ ಅಂದರೆ ಎಗ್ ದೋಸೆ ಮತ್ತು ಎಗ್ ಚಪಾತಿ ಸಿಗುತ್ತೆ, ಡಿಫ್ರೆಂಟಾಗಿರುತ್ತೆ, ಬನ್ನಿ ಹೋಗೋಣ ಅಂತ ಅಂದರು. ಮತ್ತು ಇನ್ನೊಂದು 40 ಇಯರ್ಸ್ ಹಳೇ ಹೋಟ್ಲ್ ಇದೆ ಆ್ಯಕ್ಚುಲಾಗಿ. ಇನ್ನೊಂದು ಕುತೂಹಲದ ಮ್ಯಾಟ್ರ್ ಅಂದರೆ ಬೋರ್ಡ್ ಇಲ್ಲ, ಯಾವುದೇ ರೀತಿ ನೇಮಿಂಗ್ ಬೋರ್ಡ್ ಹಾಕ್ಕೊಂಡಿಲ್ಲ. ಚಿಕ್ಕದಾಗಿ ಒಂದು ಶಾಪ್ನ ಓಪನ್ ಮಾಡಿ ಸರ್ವ್ ಮಾಡ್ತಾಯಿದ್ದಾರೆ ಜನಗಳಿಗೆ. ತುಂಬ ಇಷ್ಟ ಆಯಿತು ನನಗೂ ಬಂದು ನೋಡಿದ ಮೇಲೆ. ಪ್ರೈಸು ಕೂಡ ತೀರಾ ಲೋ ಪ್ರೈಸಲ್ಲಿ ಕೊಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಅಡ್ರೆಸ್ ಬಂದು ರಾಮ ಮಂದಿರ್ ಗ್ರೌಂಡ್ ಇದೆಯಲ್ಲ, ಅದರ ನಿಯರಲ್ಲೇ ಇದೆ. ನೇಮಿಂಗ್ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಮತ್ತು ಲೊಕೇಶನ್ನು ಮತ್ತು ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಒಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಒಂದು ಬ್ಯೂಟಿಫುಲ್ ಆಗಿರೋಂಥ ಎಗ್ ಚಪಾತಿ ತಿನ್ಬಿಡೋಣ. ನಮಸ್ತೆ, ವಸಂತ ಅಂತ. ಅಲ್ಲ, ನಾವು ನೇಮ್ ಇಲ್ಲ ಸರ್, ನೇಮ್ ಇಲ್ಲ. ಆದರೆ ನೇಮ್ ಅಂತ ಹೇಳಿದ್ರೆ ನಮ್ಮದು ಇದರದ್ದು ಅಂದರೆ ಚಾಮುಂಡೇಶ್ವರಿ ಉಪಹಾರ ಅಂತ ಹೇಳಿ, ಅಷ್ಟೇ. ಚಾಮುಂಡೇಶ್ವರಿ ಉಪಹಾರ ಅಂತ ಹೇಳಿ ಇರೋದು ಅಷ್ಟೇ. ನಾವೇನು ಹೆಸರಿಗೆಸರು ಬೋರ್ಡ್ ಎಲ್ಲ ಏನು ಬರ್ದಿಲ್ಲ, ಅದೆಲ್ಲ ಏನಿಲ್ಲ ನಮ್ಮದು. ಮಾಮೂಲಿ ಏನು ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಹೌದು, 83 ಇಲ್ಲ, ನಮ್ಮ ಮುಂಚೆಯಿಂದನೂ ಇಲ್ಲ. ನಾನು 83ರಲ್ಲೇ ಸ್ಟಾರ್ಟ್ ಮಾಡಿದ್ದೆ, 83ರಿಂದನೂ ಇಲ್ಲ. ಹೌದು, ಇಲ್ಲ, ನಾನು ಬೋರ್ಡೇ ಇಡಲಿಲ್ಲ. ಅಷ್ಟೇ ನನ್ನ ಮನಸ್ಸು, ಅಷ್ಟೇ ನನ್ನ ಮನಸ್ಸು, ಅಷ್ಟೇ. ನಾನು ಬೋರ್ಡ್ ಗಿರ್ಡ್ ಏನು ಇದು ಮಾಡ್ಕೊಂಡಿಲ್ಲ, ನನ್ನ ಮನಸ್ಸಿನಲ್ಲಿ ನಾನು ಹೇಳ್ಕೊಂಡಿದ್ದೆ ಅಷ್ಟೇ. ಅಷ್ಟೇ, ಇಡ್ಲಿ ಸಿಗ್ತದೆ, ಮೊಟ್ಟೆ ದೋಸೆ ಸಿಕ್ಕುತ್ತೆ, ಮೊಟ್ಟೆ ದೋಸೆ ಇದು ಮೊಟ್ಟೆ ಚಪಾತಿ ಸಿಗ್ತದೆ, ಎಗ್ ರೈಸ್ ಸಿಕ್ಕುತ್ತೆ, ಆಮ್ಲೆಟ್ ಇದೆ, ಹಾಫ್ ಬಾಯ್ಲ್ ಸಿಗ್ತದೆ. ಆವಾಗಿಂದನು ಇದೆ ಮಸ, ಇದೇನೆ ಇದೇ ಐಟಮ್ ನಾನು ಆ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ, ಆವಾಗಿಂದನೇ ಇದೇ ಇದು ಮಾಡಿ. ಮೊಟ್ಟೆ ಚಪಾತಿ ಒಂದು ಇವಾಗ ಶುರು ಮಾಡಿದೆ ಅಷ್ಟೇ, ಈಗ ಒಂದು 6 ತಿಂಗಳಾಯ್ತು ಅಷ್ಟೇ. ರಜೆ ಮಾಡಿದ್ರು ಅಷ್ಟೇ, ರಜೆ ಮಾಡಿದ್ರೆ ಒಂದೊಂದು ವಾರಂಗಟ್ಲೆ ರಜೆ ಮಾಡ್ತೀವಿ. ರಜೆ ಮಾಡಿದೀವಿ ಅಂತ ಬೋರ್ಡ್ ಹಾಕೋದಿಲ್ಲ, ಬೋರ್ಡ್ ಗಿರ್ಡ್ ಎಲ್ಲ ಏನು ಕೊಡೋದಿಲ್ಲ. ಬೋರ್ಡ್ ಹಾಕ್ ಒಂದೊಂದು ವಾರ ಆಗುತ್ತೆ, ಒಂದೊಂದು ಟೈಮ್ ಎಲ್ಲಾದರೂ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ 1 ತಿಂಗಳಾದರೂ ಆಯಿತು, ಹೇಳೋಕ್ಕಾಗೋದೇ ಇಲ್ಲ. 1 ತಿಂಗಳಾದ್ರೂ ಅದೇ ಗಿರಾಕಿ ನನ್ನ ಹತ್ರ ಇದೆ, ಅದೇ ಜನ ಇದೆ. ಅದೇ ಅದ್ರಲ್ಲಿ ಏನು ಇದಿಲ್ಲ, ಬಾಣಲಿ ಗಿಂಡ್ಲಿ ಎಲ್ಲ ಇಟ್ಟು ಮಾಡೋದಿಲ್ಲ. ಒಳ್ಳೆ ತವ ಇದು, ತವ ನೋಡಿದಿರಲ್ಲ, ತವ ಹಿಡಿದು ನೋಡಿ, ತವ ಚೆನ್ನಾಗಿದೆ. ಕಬ್ಬಿಣ ತವ ಅಲ್ಲ ಇದು, ಕ್ಯಾಸ್ಟಿಂಗ್ ತವ ಇದು. ಕ್ಯಾಸ್ಟಿಂಗಲ್ಲಿ ಮಾಡಿಸಿರೋದು, ನಾನೇ ಮಾಡಿಸಿರೋದು ಅದು ಕ್ಯಾಸ್ಟಿಂಗಲ್ಲಿ. ಅದು ಕೆರೆದ್ರೂ ಕಬ್ಬಿಣದ ತುಕ್ಕು ಹಿಡಿಯೋದಿಲ್ಲ, ತುಕ್ಕಿಗೆ ಕೆರೆದ್ರೆ ತುಕ್ಕು ಬರೋದಿಲ್ಲ, ಆ ಥರ ಇದೆ. ಅದಷ್ಟು ಚೆನ್ನಾಗಿದೆ ಅದು, ನೋಡ್ತಾ ಇದ್ದೀರಲ್ಲ, ನೋಡಿ ಅಲ್ಲ. ಯಾಕೆ ನಾವು ಹಾಕಿ ಕೆರಿತಾ ಇದ್ದೀನಿ, ಕುರ್ಪಿಗಳೆಲ್ಲ ಒಂದೊಂದು ಕುರ್ಪಿನೇ ನೋಡಿ, ಇದೆಲ್ಲ ನಾನು ಇದು ಮಾಡಿಸಿರೋದು ಕುರ್ಪಿಗಳು. ಇದ್ರ ಕಬ್ಬಿಣದ ಕುರ್ಪಿ ಎಲ್ಲ ಇದು, ಸ್ಟೀಲ್ ಇದ್ದಿದ್ದನ್ನೆಲ್ಲ ಸ್ಟೀಲ್ ಕುರ್ಪಿಗಳು.
ಟೈಮಿಂಗ್ಸ್ ಏನಿದಿಲ್ಲ ನಮ್ದು. ಮೊದಲು ನಾವು ಈ ಲಾಕ್ಡೌನ್ ಬರ್ಬೇಕಾದ್ರೆ, ಮೊದಲು ಕೊರೋನಾ ಇದು ಬರ್ಬೇಕಾದ್ರೆ ಸಾಯಂಕಾಲ 5 ರಿಂದ ರಾತ್ರಿ 10:30 ವರೆಗೆ ಇತ್ತು. ಕೊರೋನಾ ಇದಾಯ್ತು, ಸ್ವಲ್ಪ ಜನ ಕಮ್ಮಿ ಆಗಿದೆ, ವ್ಯಾಪಾರ ಕಮ್ಮಿ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ, ಏನೋ ನಡೀತಾ ಇದೆ. ಮಧ್ಯಾಹ್ನ 1 ರಿಂದ 9:30 ಲೆಕ್ಕ ನಮ್ದು, 9:30 ಕ್ಲೋಸ್ ಆಗುತ್ತೆ ನಮ್ಮದು. ಯಾಕಂದರೆ ನಾವು ಸುಸ್ತಾಗಿರ್ತೀವಿ, ಕೆಲಸ ಮಾಡಿದ್ರೆ ಟಯರ್ಡ್ ಆಗೋಗಿರ್ತದೆ, ಅದಕ್ಕೆ 9:30 ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಆವಾಗ ಏನಂತ ಹೇಳಿದ್ರೆ, ಏನಂದ್ರೆ 4 ಇಡ್ಲಿ 10 ಪೈಸಾ, 10 ಪೈಸಾ, 1 ದೋಸೆ 15 ಪೈಸಾ. ಇಲ್ಲೇ ಕೆಳಗೆ ಇದ್ರೆ ಎದುರುಗಡೆ ಅಂಗಡಿದ ಎದುರನ್ನೇ ಫುಟ್ಪಾತಲ್ಲಿ ಇದ್ದಿದ್ದು. ಇದು ನಮ್ಮ ಯಜಮಾನ್ರು ಈ ಅಂಗಡಿ ಕೊಟ್ಟಿದ್ದು, ನನ್ನ ಯಜಮಾನ್ರು ಕೊಟ್ಟಿದ್ದು. ಅವ್ರು ತೀರೋದ್ರು ಗೋವಿಂದರಾವ್ ಅಂತೇಳಿ ಅವ್ರು ತೀರೋದ್ರು. ಅವ್ರು ನನಗೆ ಇದನ್ನು ನೀನು ಸಾಯೋ ಗಂಟೆ ನಡೆಸ್ಕೊಂಡು ಹೋಗಿಲ್ಲಿ ಅಂತೇಳಿ ಅವ್ರು ನನಗೆ ಈ ಅಂಗಡಿ ಕೊಟ್ಟಿದ್ದೆ. ಆವಾಗ ನಾನು 25 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೆ. ಹೌದು, ಆ ಕಾಲದಲ್ಲಿ 25 ರೂಪಾಯಿ ಬಾಡಿಗೆ. ಹೌದು, ಆಮ್ಲೆಟು 15 ಪೈಸಾ ಇತ್ತು, 15 ಪೈಸಾ ಇತ್ತು ಆಮ್ಲೆಟ್. ನಾ 10 ಪೈಸಕ್ಕೆ ಮೊಟ್ಟೆ ತಗೊಬಂದು 15 ಪೈಸಾ ಹಾಕಿ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಮಾಡಿ ಕೊಡ್ತಾ ಇದ್ದೆ. ನಾನು ಸಂಪಾದನೆ ಏನು ಮಾಡಲಿಲ್ಲ, ಜನರು ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ದುಡ್ಡು ಇವಾಗ ಎಲ್ಲ ಏನು ತಿಳ್ಕೊತಾರೆ ಅಂದರೆ, ಭಟ್ರು ಬೇಕಾದಷ್ಟು ದುಡ್ದಿದ್ದಾರೆ ಅಂತಂದೆ. ಏನು ದುಡ್ದಿಲ್ಲ ಇದರಲ್ಲಿ, ಏನು ದುಡ್ದಿಲ್ಲ. ಹಾಂ, ನಾನೇನು ಮನೆಗಿನ್ನೇನು ಕಟ್ಟಲಿಲ್ಲ, ಏನಿಲ್ಲ, ಏನಂತದಿಲ್ಲ. ನಂದು ಊರು ಉಡುಪಿ ಹತ್ರ ಮಂದರ್ತಿ ಅಂತ. ಉಡುಪಿ ಹತ್ರ ಮಂದರ್ತಿ ಅಂತ. ಬೆಂಗಳೂರಿಗೆ ಬಂದದ್ದು ನಾನು ಉಡುಪಿಯಿಂದ 5 ರೂಪಾಯಿ ಬಸ್ ಚಾರ್ಜ್. ಆ ಕಾಲದಲ್ಲಿ ಯಾರು ನಮಗೆಲ್ಲ ಏನಂತಂದ್ರೆ, ನಮ್ಗೆ ಕಷ್ಟ ಇತ್ತು ಆ ಕಾಲದಲ್ಲಿ, ಕಷ್ಟ ಇದೆ ಅಷ್ಟೇ, ಕಷ್ಟ ಇತ್ತು. ಇವಾಗ ಸ್ವಲ್ಪ ಸುಖ, ಆ ಕಾಲದಲ್ಲೆಲ್ಲ ಭಾಳ ಕಷ್ಟ ಇತ್ತು. ನಮಗೇನು ವಿದ್ಯೆ ಇಲ್ಲ ನನಗೆ, ನಾನೇನು ಕೆಲಸ ಜನರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹೊರತು. ಇದೇ ದೋಸೆ ಇದೆ, ನಾ 60-70 ರೂಪಾಯಿ ಹೇಳಿದ್ರು ಹೋಗುತ್ತೆ. ನಾವು ಅದನ್ನು ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಇಷ್ಟಪಡೋದಿಲ್ಲ. ನಾರ್ಮಲ್ ರೇಟೇ ಇಟ್ಕೊಂಡು ಜನರಿಗೂ ನೋವಾಗಬಾರ್ದು, ನನಗೂ ನೋವಾಗಬಾರ್ದು, ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸಂಪಾದನೆ ಮಾಡೋದಾಗಿದ್ದರೆ ಬೇಕಾದಷ್ಟು ಸಂಪಾದನೆ ಮಾಡ್ಬೋದಿತ್ತು. ನಾನೇನು ಮನೆ ಮಾಡಲಿಲ್ಲ, ಸೈಟ್ ಮಾಡಲಿಲ್ಲ, ಏನಿಲ್ಲ, ಖಾಲಿ ಹಿಂಗೆ ಇದ್ದೀನಿ, ಇದೇ ಥರ ಇದ್ದೀನಿ. ಚಪಾತಿ, ಎಗ್ ವಿತ್ ಚಪಾತಿ ಬಂದಿದೆ. ಸಕಾಲ ಕಾಣಿಸ್ತದೆ, ಒಂದ್ಸತಿ ನೋಡ್ಬಿಡಿ. ಎಗ್ ವಿತ್ ಚಪಾತಿ ಜೊತೆಗೆ ನಿಮಗೆ ಸಾಗುನು ಕೊಡ್ತಾರೆ, ಮತ್ತು ಚಟ್ನಿ ಕೊಡ್ತಾರೆ. ಚಟ್ನಿ ಬಂದು ಪುದೀನ ಚಟ್ನಿ ಅಂತೆ, ಮತ್ತು ಸಾಗು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಲೇಯರ್ ಲೇಯರ್ ಇರುತ್ತೆ, ಮಿಡ್ಲಲ್ಲಿ ಚಪಾತಿ ಇರುತ್ತೆ. ಫಸ್ಟು ಇದು ಮೊಟ್ಟೆ ಒಡೆದು ಆಮ್ಲೆಟ್ ಥರ ಮಾಡಿರ್ತಾರೆ, ಅದ್ರ ಮೇಲೆ ಚಪಾತಿ, ಮತ್ತು ಅದ್ರ ಮೇಲೆ ಮೊಟ್ಟೆ ಒಡೆದು ಹಾಕಿರ್ತಾರೆ. ಸಗದಾದ ಮಾಮೂಲಿ ಚಪಾತಿ ಫ್ಲೇವರು ಆ್ಯಸ್ ಇಟ್ ಈಸ್, ಅದು ನಾವು ಮನೇಲೂ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಆಮ್ಲೆಟ್ ಮಿಕ್ಸ್ ಮಾಡ್ದಂಗೆ ಇರುತ್ತೆ, ಸೇಮ್ ಟು ಸೇಮ್. ಮೊಟ್ಟೆ ಹಾಕ್ಬೇಕಾದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಖಾರದ ಪುಡಿ ಎಲ್ಲ ಹಾಕ್ಕೊಂಡು, ಜೊತೆಗೆ ಹಸಿಮೆಣಸಿನ್ಕಾಯಿ ಇರುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಹಾಕಿರ್ತಾರೆ. ಚಟ್ನಿನೂ ಕೊಟ್ಟಿರ್ತಾರೆ, ಚಟ್ನಿ ಜೊತೆನೂ ತೊಗೋಬೋದು. ಸೂಪರಾಗಿರುತ್ತೆ ಅನ್ಸುತ್ತೆ, ಟ್ರೈ ಮಾಡ್ಬೋದು ಚಟ್ನಿ ಜೊತೆ. ಚಟ್ನಿ ಜೊತೆ ತಿಂದಾಗ ಬೇರೆ ಲೆವೆಲಲ್ಲೇ ಇರುತ್ತೆ, ಬಿಕಾಸ್ ಆಫ್ ದ ರೀಸನ್ ಸ್ವಲ್ಪ ಖಾರ ಕೊಟ್ಬಿಡುತ್ತೆ. ಚಪಾತಿ ಮತ್ತು ಮೊಟ್ಟೆ ಆಮ್ಲೆಟ್ ಹಾಕಿರ್ತಾರಲ್ಲ, ಅಲ್ಲಿ ಏನಂತನೂ ಅಷ್ಟು ನಿಮಗೆ ಖಾರ ಅನಿಸಲ್ಲ. ಬೇಕಂದರೆ ನೀವು ಖಾರ ಬೇಕು ಅಂದರೆ, ನೀವು ಖಾರ ಬೇಕು ಅಂತ ಮುಂಚೆನೇ ಹೇಳಿ, ಪೆಪ್ಪರ್ ಆಗಿರ್ಬೋದು ಅಥವಾ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ನಾಗಿರ್ಬೋದು, ಅದನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ಕೋಬೋದು.
ಅದರ್ವೈಸ್ ನಾರ್ಮಲ್ ಖಾರ ಇರುತ್ತೆ. ಚಟ್ನಿ ಹಾಕೊಂಡಾಗ ಇನ್ನು ಸ್ವಲ್ಪ ಸ್ಪೈಸಿ ಬೂಸ್ಟ್ ಆಗುತ್ತೆ, ಯಾಕಂದರೆ ಹಸಿಮೆಣಸಿನಕಾಯಿ ಖಾರ ಅಲ್ವಾ, ಸಕದ ಇರುತ್ತೆ. ಚಟ್ನಿ ಜೊತೆ ಟೇಸ್ಟ್ ಮಾಡಿದಾಯ್ತು. ನೆಕ್ಸ್ಟು ಸಾಗು ಚಪಾತಿ ಮತ್ತು ಆಮ್ಲೆಟಲ್ಲಿ ಹಾಕಿದ್ಮೇಲೆ ಈ ಥರ ಬ್ಯೂಟಿಫುಲ್ ಆಗಿ ಕಟ್ ಮಾಡಿ ಕೊಡ್ತಾರೆ, ಅದು ಬಹಳ ಇಷ್ಟ ಆಯಿತು ನನಗೂ. ನೀಟಾಗಿ ಎತ್ಕೊಂಡು ತಿನ್ನೋದಕ್ಕೆ ಸಿಕ್ಕಾಬಟ್ಟೆ ಈಸಿ ಮಾಡಿ ಕೊಡ್ತಾರೆ, ಅದೊಂದು. ಸೊ ಸಾಗು ಕೊಟ್ಟಿದ್ದಾರೆ, ಸಾಗು ಜೊತೆ ಟೇಸ್ಟ್ ಮಾಡೋಣ. ಇದಿನ್ನೂ ಅದ್ಭುತವಾಗಿದೆ. ಸಾಗು ಮಸಾಲ ಅಂತೂ ಅದ್ಭುತವಾಗಿದೆ. ಮಸಾಲ ಫ್ಲೇವರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಚಟ್ನಿ ಜೊತೆಗಿಂತ ಸಾಗು ಜೊತೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಅಂದಾಗ ಸ್ವಲ್ಪ ಖಾರ ಬರುತ್ತೆ, ಸಾಗು ಅಂದಾಗ ಆ್ಯಸ್ ಯೂಶ್ವಲ್ ಮಸಾಲೆ ಬರುತ್ತೆ. ಮಿಡ್ಲಲ್ಲಿ ಹಸಿಮೆಣಸಿನಕಾಯಿ ಸಿಗ್ತಾ ಇರುತ್ತೆ, ಅದರದ್ದು ಖಾರ ಕೂಡ ಮಸ್ತಾಗಿ ಬರುತ್ತೆ. ಇದು ಇದೇ ಅಂತ ಅಲ್ಲ, ಚಪಾತಿ ವಿತ್ ಮೊಟ್ಟೆ ಅಂತ ಅಲ್ಲ, ನಿಮಗೆ ದೋಸೆ ವಿತ್ ಮೊಟ್ಟೆ ಆ ಥರನೂ ಸಿಗುತ್ತೆ ಆಪ್ಷನ್ನು. ಎಗ್ ರೈಸ್ ಅಂದಾಗ ಟಾಸಿಂಗ್ ಮಾಡಿ ಬಾಂಡ್ಲಿಲಿ ಟಾಸಿಂಗ್ ಮಾಡಿ ಎಲ್ಲ ಕೊಡ್ತಾರೆ, ಬಟ್ ಇಲ್ಲಿ ಹಾಗಲ್ಲ, ತವಾ ಮೇಲೇ ನಿಮಗೆ ಎಗ್ ರೈಸ್ ಹಾಕಿ ಫಸ್ಟು ಎಗ್ ಪಲ್ಯ ಥರ ಮಾಡಿಕೊಂಡು ಎಗ್ ಬುರ್ಜಿ ಥರ ಮಾಡಿಕೊಂಡು ಅದಾದಮೇಲೆ ರೈಸ್ ಹಾಕಿ ನಿಮಗೆ ನೀಟಾಗಿ ಮಾಡಿ ಕೊಡ್ತಾರೆ, ತವಾ ಮೇಲೆ ಮಾಡಿ ಕೊಡೋಂಥದ್ದು. ಅದು ಕೂಡ ಅದ್ಭುತವಾಗಿರುತ್ತೆ. ಆಫ್ ಬಾಯ್ಲ್ಡ್ ಸಿಗುತ್ತೆ, ಮತ್ತು ಇಡ್ಲಿನೂ ಸಿಗುತ್ತೆ. ಇಡ್ಲಿನೂ ನನಗೆ ಇಲ್ಲಿ ನೋಡ್ತಿದ್ದಲ್ಲ, ಅದು ಬಹಳ ಇಷ್ಟ ಆಯಿತು. ಇಡ್ಲಿ ಕೂಡ ಸಿಗುತ್ತೆ ನಿಮಗೆ, ವೆಜ್ ಅಂತ ಬಂದಾಗ ಇಡ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.